ಮುಂದಿನ ಕ್ಷೇತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ರೀತಿ ಬಿ ಜೆ ಪಿಯಿಂದ ಯಾರ ಆಸ್ಪರೇನ್ ಅನ್ನೋ ಒಂದು ಗೊಂದಲ ಇದೆ ಎಕ್ಸ್ ಎಮ್ ಎಲ್ ಎಂ ರಾಜನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸುಧಾಕರ್ ಓಡಾಡ್ತಿದ್ದಾರೆ ಜೊತೆಗೆ ರಾಮಚಂದ್ರ ಗೌಡರು ಅವರು ಕೂಡ ಟಿಕೆಟ್ ಕೇಳ್ತಿದ್ದಾರೆ ಸ್ಕೂಲ್ ದೇವರಾಜ್ ಅವರ ಹೆಸರು ಓಡಾಡ್ತಿದೆ ನೋಡಬೇಕು ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಬಟ್ ಎಂ ರಾಜನ ಮತ್ತು ಗೌಡ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಗೊತ್ತಿಲ್ಲ ಇನ್ನು ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಏನು ಸಿಟ್ಟಿಂಗ್ ಎಮ್ ಎಲ್ ಎ ವಿ ಮುನಿಯಪ್ಪ ಅವರ ಮಗ ಡಾಕ್ಟರ್ ಶಶಿಧರ್ ನಾನು ನಿಂತ್ಕೊಳ್ಳೋದಿಲ್ಲ ನನ್ನ ಮಗನ ನಿಂತ್ಕೊಳ್ತೇನೆ ಅಂತ ವಿ ಮುನಿಯಪ್ಪ ಅವರು ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಹೀಗಾಗಿ ಶಶಿದರ್ಗೆ ಟಿಕೆಟ್ ಸಿಗಬಹುದು ಬಟ್ ಕಾರ್ಯಕರ್ತರೆಲ್ಲ ವಿ ಮುನಿಯಪ್ಪಗೆ ಕೊಡಿ ಅನ್ನೋ ಒಂದು ಒತ್ತಡ ಇದೆಯಂತೆ ನೋಡಬೇಕು ಹೈಕಮಾಂಡ್ ಈಗ ನನಗೆ ಟಿಕೆಟ್ ಬೇಡಪ್ಪ ನನ್ನ ಮಗನಿಗೆ ಕೊಡು ಅಂದರೆ ಇಲ್ಲ ನೀವೇ ನಿಂತ್ಕೊಳ್ಳಿ ಅಂದರೆ ಏನು ಮಾಡ್ತಾರೆ ಕಾಂಗ್ರೆಸ್ ಅದನ್ನ ಪರಿಗಣಿಸುತ್ತಾ ಅಥವಾ ಇದರ್ ಕೊಡುತ್ತಾ ಅಥವಾ ಮುನಿಯಪ್ಪ ಕೊಡುತ್ತಾ ವೆಯ್ಟ್ ಮಾಡಬೇಕು ಒಟ್ಟಿನಲ್ಲಿ ಅಪ್ಪ ಮಕ್ಕಳಿಗೆ ಸಿಗುತ್ತೆ ಅನ್ನೋ ಒಂದು ಚಾನ್ಸ್ ಇದೆ ಅಲ್ಲಿ ಯಾರಿಗಾದ್ರೂ ಸಿಗ್ಬೋದು ಅಪ್ಪ ಮಕ್ಕಳಿಗೆ ಇನ್ನು ಜೆ ಡಿ ಇಂದ ಮೇಲೆ ರವಿಕುಮಾರ್ ಈಗಾಗಲೇ ಅನೌನ್ಸ್ ಆಗಿದೆ ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದ ಶಕ್ತಿ ಇಲ್ಲ ಇಲ್ಲಿ ಸುಧಾಕರ್ ಕಾರಣಕ್ಕಾಗಿ ನಾನು ಗೆಲ್ಲಿಸ್ಬೇಕು ಒಂದು ಎರಡು ಮೂರು ಕ್ಷೇತ್ರನ ಚಿಕ್ಕಬಳ್ಳಾಪುರದಲ್ಲಿ ಅನ್ನೋ ಒಂದು ಪಣ ತೊಟ್ಟು ಏನಾದರೂ ಮ್ಯಾಜಿಕ್ ಮಾಡಕ್ಕೆ ಹೊರಟಿದ್ದಾರೆ ಬಟ್ ಈ ಕ್ಷಣಕ್ಕೆ ಕಷ್ಟ ನೋಡ್ಬೇಕಿನ್ನು ಯಾರು ಏನು ಮ್ಯಾಜಿಕ್ ಮಾಡ್ಬೋದು ಸುಧಾಕರ್ ಅಂತ ಬಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಜನವರಿ ಸರ್ವೇಲಿ ಜೆ ಡಿ ಎಸ್ನ ರವಿಕುಮಾರ್ ಮೇಲ್ ರವಿಕುಮಾರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಜೆ ಡಿ ಎಸ್ನ ಮೇಲೂರ್ ರವಿಕುಮಾರ್ ಶಿವ ಶಿಡ್ಲಘಟ್ಟ ಶಿಡ್ಲಿಘಟ್ಟ ನೀವಾಗ್ಲೇ ಹೇಳಿದ್ರು ಜೆಡಿಎಸ್ ರವಿಕುಮಾರ್ ಮೇಲಿದ್ದಾರೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂತ ಸುಧಾಕರ್ ಚಿಕ್ಕಬಳ್ಳಾಪುರ ಉತ್ಸವದ ಬಂದ್ಬಿಟ್ಟು ಶಿಡ್ಲಘಟ್ಟ ಉತ್ಸವ ಮಾಡಿದ್ರೆ ಬಿಜೆಪಿಗೂ ಸ್ವಲ್ಪ ಶಕ್ತಿನಾರ ಬರೋದೇನ ಅಭ್ಯರ್ಥಿ ಬೇಕಲ್ವಾ ಅದಕ್ಕೆ ಉತ್ಸವ ಮಾಡಕ್ ಮುಂಚೆನೆ ಬೆಂಗಳೂರಿಂದ ದಶಂಕರ್ ಸೇರಿ ಸುದೀಪ್ ಅವರ್ಕರ್ ಸೇರಿ ಆಂಧ್ರಾದಿಂದ ಅವೆಲ್ಲ ಮಾಡ್ತೀರಿ ಒಂದ್ ಕ್ಯಾಂಡಿಡೇಟ್ ಕರ್ಕ ಒಂದ್ ಚುನಾವಣೆ ಮಾಡಸಕ್ಕೂ ಕ್ಯಾಂಡಿಡೇಟ್ ಕರ್ಕೊಂಡು ಡಿಫ್ರೆನ್ಸ್ ಇಲ್ವೇ ನೆಕ್ಸ್ಟ್ ಬಿಜೆಪಿ ಒಂದು ಫಾರ್ಮುಲಾ ಮಾಡಬೇಕು ಯಾರ್ಯಾರು ನಿಮ್ ಕ್ಷೇತ್ರ ಬಿಟ್ಟು ನಾಕ್ ಕಡೆ ಗೆಲ್ಸ್ಕೋತಿರೋ ಅವ್ರಿಗೆ ಮಾತ್ರ ಮಿನಿಸ್ಟ್ರಿಗೆ ನೀವು ವರಿ ಎಂ ಎಲ್ ಅಂತ ಹೇಳಬೇಕು ಯಾರ್ಯಾರು ಎಲ್ಲಾ ಪಾರ್ಟಿಲು ಮಾಡ್ಬೇಕು ಅದನ್ನ ಇಲ್ದಾರ್ ಅವ್ರವ್ರು ಈಗ ಒಂದ್ ಹೋಟೆಲ್ ಗೆದ್ರು ಒಂದೇ ಎಮ್ ಎಲ್ ಲಕ್ಷದ ಹೋಟೆಲ್ ಗೆದ್ರು ಒಂದೇ ಎಮ್ ಎಲ್ ಎಷ್ಟು ಟಾಸ್ಕ್ ಕೊಡ್ಬೇಕು ಕೊಡ್ಬೇಕಲ್ಲಪ್ಪ ನೀನು ನಾಲ್ಕು ಜನ ಗೆಲ್ಸ್ಕಬ ನೀನೆ ಮಂತ್ರಿ ಮೊದಲ ಇಡ್ಬೇಕು ಚೆನ್ನಾಗಿರುತ್ತೆ ಈ ಜೀನಿನ ಆಲ್ಮೋಸ್ಟ್ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೆಲ್ತ್ ವೈಸ್ ತುಂಬಾನೇ ಅನುಕೂಲ ಆಗಿದೆ ನನಗೆ ಲೈಕ್ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಅಲ್ಲಿ ತಗೊಂತೀನಿ ಬಾಡಿ ತುಂಬಾ ನಂಗೆ ಹೆಲ್ದಿ ಅನ್ಸ್ಬಿಟ್ಟಿದೆ ಯಾವ ರೀತಿ ಯಾವ್ದೇ ತೊಂದರೆ ಆಗಿಲ್ಲ ಇದು ಮತ್ತೆ ಈವ್ನಿಂಗ್ ಸಹ ತಗೊಂತೀನಿ ಹೊಟ್ಟೆ ತುಂಬುತ್ತೆ ಮತ್ತೆ ಯಾವ್ದೇ ರೀತಿ ನಂಗೆ ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಬೇರೆ ಏನು ಪ್ರಾಬ್ಲಮ್ ಇದೆಯೋ ಅದು ಯಾವುದೂ ಇಲ್ಲ ಇವಾಗ